श्री गुरु बसवलिंगाय नमः। डॉक्टर वचन कुमार स्वामी मत्तु रूप कुमार स्वामी रवरु माडुवा शरणु शरणार्थिगळु जनध्वनि केळुगरिगे वचनामृत कार्यक्रमक्के शरणु स्वागत। ई दिन नावु शरणराद नुलिय चंदय्यनवर परिचय हागू अवर केलवु वचनगळ तात्पर्यवन्न आलिसोण। बन्नि सत्य शुद्ध कायक माडुत्ता दासोहं भावदिंद बाळुत्ता आनंद पूर्णरागि जीविसिद्द श्रेष्ठ अनुभविगळिवरु। बसवण्णनवर समकालीनरागि तत्वमय जीविगळागि शरणरेल्लर मेच्चुगेगे पात्ररद क्रियामूर्तिगळु इवरु। डाक्टर पागु अळकट्टियवरु शिवशरण चरितेगळु एंब ग्रंथदल्लि तिळिसुवंते इवरु विजापुरद हत्तिरद शिवनगि ग्रामदवरु। नुलेनूरिनल्लि पद्मावति एंब महिळे ಚಂದಯ್ಯ ಶರಣರಿಗಾಗಿ ಒಂದು ಕೆರೆ ಕಟ್ಟಿಸಿಕೊಟ್ಟಿದ್ದು ಅದರ ಏರಿಯ ಮೇಲೆ ಚಿಕ್ಕ ಮಠದಲ್ಲಿದ್ದು ಶಿವಾನುಭವ ಗೋಷ್ಠಿ ನಡೆಸುತ್ತಿದ್ದರೆಂದು ಕೊನೆಗೆ ಅಲ್ಲಿಯೇ ಬಯಲಾದರೆಂದು ತಿಳಿದು ಬರುತ್ತದೆ. ನುಲಿಯ ಚಂದಯ್ಯನವರು ಮೆದೆ ಹುಲ್ಲನ್ನು ತಂದು ಹಗ್ಗ ಹೊಸೆದು ಮಾರಿ ಬಂದ ಹಣದಿಂದ ದಾಸೋಹ ಕಾರ್ಯ ನಡೆಸುತ್ತಿದ್ದವರು. ಆವಾವ ಕಾಯಕದಲ್ಲಿ ಬಂದರು ಭಾವ ಶುದ್ಧವಾಗಿ ಗುರು ಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ ಎಂದು ತಾನೂ ಬದುಕಿ ಇತರರನ್ನು ಬದುಕಿಸುವ ಕಾಯಕವನ್ನು ಪೂಜೆ ಎಂದಿರುವರು. ಮಾಡುವ ಕಾಯಕದಲ್ಲೇ ದೇವತ್ವ ಕಾಣಬೇಕೆಂದು ಚಂದಯ್ಯನವರು ಹಲವಾರು ವಚನಗಳಲ್ಲಿ ಹೇಳಿದ್ದಾರೆ. ಕಂದಿಸಿ ಕುಂದಿಸಿ ಬಂದಿಸಿ ಕಂಡವರ ಬೇಡಿ ತಂದು ಜಂಗಮಕ್ಕೆ ಮಾಡಿದನೆಂಬ ದಂದುಗ ದೋಗರ ಲಿಂಗಕ್ಕೆ ನೈವೇದ್ಯವಲ್ಲ ಎಂದು ಹೇಳುವಲ್ಲಿ ದಾಸೋಹ ಮಾಡಬೇಕಾದವರಿಗೆ ಎಚ್ಚರಿಕೆಯ ಮಾತಿದೆ. ತನ್ನು ಕರಗದೆ ಮನ ಬಳಲದೆ ಮಾಡುವ ಕಾಯಕವಾಗಲಿ ಬೇಡಿ ತಂದು ಮಾಡುವ ದಾಸೋಹವಾಗಲಿ ಲಿಂಗಕ್ಕೆ ಸಲ್ಲದೆಂದಿದ್ದಾರೆ. ಕಾಯಕದಿಂದೊದಗಿದ್ದು ಅದೇನೇ ಇರಲಿ ಅದನ್ನು ದಾಸೋಹ ಭಾವದಿಂದ ಅರ್ಪಿಸಿ ಪ್ರಸನ್ನ ಬದುಕು ನಡೆಸಬೇಕೆಂದು ಹೇಳುತ್ತಾರೆ ಚಂದಯ್ಯ ಶರಣರು. ಇವರ ವಚನಾಂಕಿತ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರಲಿಂಗ ಇವರ 48 ವಚನಗಳು ಪ್ರಕಟಗೊಂಡಿವೆ. ಹಾವಾವ ಕಾಯಕದಲ್ಲಿ ಬಂದಡು ಭಾವ ಶುದ್ಧವಾಗಿ ಗುರು ಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಮಾಡುವ ಮಾಟವಿಲ್ಲದೆ ಮಾತಿಂಗೆ ಮಾತಾಡುವುದು ಅದೇತರ ಪೂಜೆ. ಅದು ಚಂದೇಶ್ವರಲಿಂಗಕ್ಕೆ ಒಪ್ಪವಲ್ಲ ಮಡಿವಾಳಯ್ಯ. ನುಲಿಯ ಚಂದಯ್ಯನವರು ತಮ್ಮ ಕಣ್ಣಿಯ ಕಾಯಕವನ್ನೇ ಯೋಗವನ್ನಾಗಿ ಮಾಡಿಕೊಂಡಿದ್ದವರು. ಸತ್ಯ ಶುದ್ಧ ಕಾಯಕವೇ ಅವರಿಗೆ ಸರ್ವಸ್ವವಾಗಿತ್ತು. ಸಜ್ಜನ ಕಾಯಕದಲ್ಲಿ ತಂದುದನ್ನು ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಬಾಳುವ ಸದಾಚಾರವಿದ್ದರೆ ಅದುವೇ ಸುಂದರ ಆದರ್ಶದ ಬದುಕು ಎಂಬ ನಂಬಿಕೆ ಚಂದಯ್ಯನವರನಲ್ಲಿತ್ತು. ಮಾಡುವ ಕಾಯಕದಲ್ಲಿ ಶ್ರೇಷ್ಠ ಕನಿಷ್ಠವೆಂಬುದೇನಿಲ್ಲ. ಕಾಯಕ ಯಾವುದಾದರೇನು, ಮಾಡುವಲ್ಲಿ ಭಾವಶುದ್ಧಿ ಎಂಬುದೇ ಬಹಳ ಮುಖ್ಯ. ತನ್ನು ಮನ ಮುಟ್ಟಿ ಸದ್ಭಾವಯುಕ್ತವಾಗಿ ಕಾಯಕವನ್ನು ಮಾಡಬೇಕು. ಆ ಕಾಯಕದಿಂದ ಬಂದ ಪ್ರತಿಫಲವನ್ನು ನಾನು ಗಳಿಸಿದ್ದು ನನಗೆ ಇರಲಿ ಎಂಬ ಸ್ವಾರ್ಥ ಭಾವ ದೂರವಾಗಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸುವ ಭಾವವಿದ್ದರೆ ಅದುವೇ ಶಿವಪೂಜೆ ಎನಿಸುತ್ತದೆ. ತಾನು ಬದುಕಿ ಇತರರನ್ನು ಬದುಕಿಸುವ ಕಾಯಕ ಪೂಜೆಯಲ್ಲದೆ ಮತ್ತೇನು? ಈ ರೀತಿ ಶುದ್ಧ ಭಾವದಿಂದ ಕಾಯಕ ಮಾಡಿ ತಂದು ನೀಡಿ ತಣಿಯುವ ಭಕ್ತನ ಜೀವನ ವಿಧಾನವೇ ಚಂದೇಶ್ವರ ಲಿಂಗಕ್ಕೆ ಒಪ್ಪಿತವಾಗುತ್ತದೆ. ದೇವನೊಪ್ಪುವಂತೆ ಕಾಯಕ ಮಾಡುವ ನೀಡುವ ಭಾವವಿಲ್ಲದೆ ಬರಿದೆ ಮಾತನಾಡಿದರೆ ಅದೆಂತೂ ಪೂಜೆಯಾದೀತು. ಕಾಯಕವಿಲ್ಲದೆ ಬದುಕುವುದು ಬದುಕೇ ಅಲ್ಲ ಎಂದು ಹೇಳಿ ನುಲಿಯ ಚಂದಯ್ಯನವರು ಕಾಯಕದ ಗೌರವವನ್ನು ಎತ್ತಿಹಿಡಿದಿದ್ದಾರೆ. ಒಂದು ಸುಂದರ ಸಮಾಜ ರೂಪುಗೊಳ್ಳಬೇಕಾದರೆ ಕಾಯಕನಿಷ್ಠೆ ಹಾಗೂ ದಾಸೋಹ ಭಾವ ಅತ್ಯವಶ್ಯ. ಹೀಗೆ ಸಾಗಿದರೆ ಅದು ಜೀವಂತ, ದೇವರ ಪೂಜೆ ಮಾಡಿದಂತೆ, ಜೊತೆಗೆ ಶಾಂತ ಸಮೃದ್ಧ ಬದುಕಿಗೆ ನಾಂದಿ ಹಾಡಿದಂತೆ. ಪ್ರೀತಿಯಿಂದ ಮಾಡುವ ಕಾಯಕ ಪರಸ್ಪರ ಮಾನವೀಯ ಗೌರವದೊಡನೆ ಬಾಳಲು ಕಲಿಸುತ್ತದೆ. ಪ್ರೀತಿ ಪುರಸ್ಸರವಾದ ಸ್ವಾವಲಂಬಿ ಸಮಾಜ ನಿರ್ಮಾಣಕ್ಕೆ ದಾರಿಯಾಗುತ್ತದೆ. ಇದು ಸಮಾಜವಾದದಲ್ಲಿರುವ ತಿರುಳಾಗಿ ಭದ್ರ ತಳಪಾಯವೆನಿಸಿದೆ. ಮಾಡುವ ಕಾಯಕದಲ್ಲಿಯೇ ದೇವತ್ವವನ್ನು ಕಾಣುವ ಸಮಾಜೋ ಧಾರ್ಮಿಕ ಭಾವನೆ ಮೈಗೂಡಿಸಿಕೊಂಡಿರುವ ಶರಣ ನುಲಿಯ ಚಂದಯ್ಯನವರು ಕಾಯಕ ಪ್ರಜ್ಞೆಯ ವೈಶಿಷ್ಟ್ಯ ಪೂರ್ಣ ವ್ಯಕ್ತಿತ್ವವುಳ್ಳವರು. ಕಂದಿಸಿ ಕುಂದಿಸಿ ಬಂದಿಸಿ ನೋಯಿಸಿ ಕಂಡ ಕಂಡವರ ಬೇಡಿ ತಂದು ಜಂಗಮ ಲಿಂಗಕ್ಕೆ ಮಾಡಿಯೇನೆಂಬ ದಂದುಗದ ಮಾಟಕ್ಕೆ ಲಿಂಗಕ್ಕೆ ನೈವೇದ್ಯ ಸಲ್ಲದು. ತನು ಕರಗಿ ಮನ ಬಳಲಿ ಬಂದ ತೆರೆದನುವನನರಿದು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ದಾಸೋಹವೇ ಮಾಟ. ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಾರ್ಪಿತವಲ್ಲದೆ ದುರಾಶೆಯಿಂದ ಬಂದುದು ಅನರ್ಪಿತ. ಇದು ಕಾರಣ ಸತ್ಯ ಶುದ್ಧ ಕಾಯಕದ ನಿತ್ಯ ದ್ರವ್ಯವಾದಡೆ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ಕೇಳಯ್ಯ.
ಭಕ್ತನು ಮಾಡುವ ಕಾಯಕದ ಮರ್ಮ ದಾಸೋಹದ ಧರ್ಮವೆಂತಿರಬೇಕೆಂಬ ವಿವರ ಇಲ್ಲಿದೆ. ಕಾಡಿ ಬೇಡಿ ತಂದು ನೀಡಿದೆ ಮಾಡಿದೆನೆಂಬುದು ನಿಜ ಭಕ್ತನ ಲಕ್ಷಣವಲ್ಲ. ಕೀರ್ತಿಯಾಸೆ ಧನ ದಾಸೆಗಾಗಿ ಮಾಡುವುದು ಸತ್ಯ ಶುದ್ಧ ಕಾಯಕವೆನಿಸದು. ತನ್ನ ಮನ ಶುದ್ಧವಾಗಿ ಮಾಡಿದ ಕಾಯಕದಿಂದ ಬಂದುದಷ್ಟೇ ದಾಸೋಹವಾಗಬಲ್ಲದು. ಇಂತಿಹ ಕಾಯಕ ದಾಸೋಹ ಎರಡು ಆತನು ಜೀವನ್ಮುಕ್ತನಾಗಲು ಸಾಧನವಾಗುವುದು ಎಂಬುದನ್ನು ಸುಂದರವಾಗಿ ಪ್ರತಿಪಾದಿಸಿದ್ದಾರೆ ನುಲಿಯ ಚಂದಯ್ಯನವರು. ಲಿಂಗ ಭಕ್ತನ ವೃತ್ತಿಗಳೆಲ್ಲ ತತ್ವಮಯವು ಸತ್ವಮಯವು ಆಗಿರಬೇಕು. ಕಾಯಕ ನಿರತ ಭಕ್ತನು ಬಾಹ್ಯ ದೃಷ್ಟಿಗೆ ಕೇವಲ ಕಾರ್ಯತತ್ಪರನಂತೆ ಕಂಡರೂ ಆತನ ಅಂತರಂಗದಲ್ಲಿ ಪಾರಮಾರ್ಥಿಕ ಪ್ರಕ್ರಿಯೆಗೆ ಆ ಕಾಯಕ ಪ್ರೇರಣೆ ನೀಡುತ್ತಿರುತ್ತದೆ. ಅದನ್ನಿಲ್ಲಿ ಸತ್ಯ ಶುದ್ಧ ಕಾಯಕವೆನ್ನುವರು. ಹೀಗಿರುವ ಸತ್ಯ ಶುದ್ಧ ಕಾಯಕ, ನಿತ್ಯಲಿಂಗಾರ್ಚನೆ, ಭಕ್ತಿದಾಸೋಹ ಈ ತ್ರಿವಿಧವೇ ಲಿಂಗಾರ್ಪಿತಗೊಂಡ ಭಕ್ತನ ಭವ್ಯ ಬದುಕಾಗಿದೆ. ಈ ರೀತಿ ನಡೆಯದೆ ಮತ್ತೊಬ್ಬರ ಮನ ನಲುಗುವಂತೆ ಮಾಡಿ ಅನ್ಯಾಯದಿಂದ ಗಳಿಸಿ ತಂದರೆ ಕಂದಿಸಿ ಕುಂದಿಸಿ ತಂದಂತೆ, ಇಷ್ಟೇ ಅಲ್ಲದೆ ಬೇರೆಯವರನ್ನು ಪೀಡಿಸಿ ಕಾಡಿ ಬೇಡಿ ತಂದು ಲಿಂಗಾರ್ಪಿತ ಮಾಡುವೆನೆಂದರೆ ಅದು ಸರಿಯಲ್ಲ. ಇಂತಹ ಕ್ರಿಯೆ ಲಿಂಗಕ್ಕೂ ಜಂಗಮಕ್ಕೂ ಅರ್ಪಿತವಾಗದು. ನಾನು ತಂದು ದಾಸೋಹ ಮಾಡಿದೆ ಎಂಬುದು ಅಜ್ಞಾನ ಅಹಂಕಾರದ ವರ್ತನೆಯಾಗುತ್ತದೆ ಅಷ್ಟೆ. ಭಕ್ತನು ತಾನೇ ದುಡಿದು ತಂದಿದ್ದರು ತಂದವ ನಾನೆಂಬ ತನುಭಾವ ಕರಗಿ ಮಾಡಿ ನೀಡುವವ ನಾ ಎಂಬ ಮನೋಭಾವವು ಅಡಗಿ ಹೋಗಿರಬೇಕು. ಲಿಂಗಯ್ಯನದಿದು ಲಿಂಗ ಸ್ವರೂಪಗಳೇ ಆದ ಜಂಗಮಕ್ಕೆ ಅರ್ಪಿಸುವೆ ಎಂಬಲ್ಲಿ ನಾನು ನನ್ನದೆಂಬುದೇನೇನೂ ಇರದೆ ದಾಸೋಹ ಭಾವ ಅಳವಟ್ಟಲ್ಲಿ ಅದುವೇ ನಿಜ ಮಾಟ. ಕಾಯಕದಿಂದೊದಗಿದ ಪ್ರಸಾದವನ್ನು ಜಂಗಮ ಲಿಂಗಕ್ಕರ್ಪಿಸಿ ಪ್ರಸನ್ನತೆಯ ಪ್ರಸಾದ ಪಡೆದು ಪ್ರಸಾದ ಕಾಯನಾಗಿ ಬಾಳುವವನೇ ಭಕ್ತ. ಕಾಯ ಕಷ್ಟಪಟ್ಟು ಅನ್ಯರಿಗೆ ನೋವಾಗದಂತೆ ದುಡಿದು ತಂದುದು ಅದೇನೇ ಇರಲಿ, ಕಾಶಿಯ ಕಾಯಾದರೂ ಕಾರ್ಯ ಸೊಪ್ಪಾದರೂ ಸರಿಯೇ, ಅದು ಮಾತ್ರವೇ ಲಿಂಗಾರ್ಪಿತವಾಗುತ್ತದೆ. ಈಗಲ್ಲದೆ ದುರಾಶೆಯಿಂದ ಬಾಚಿ ತಂದು ಮಾಡಿದೆ ನೀಡಿದೆ ಎಂದರದು ಅನರ್ಪಿತ. ದೇವನಿಂದ ದೊರೆತದ್ದು ದೇವನಿಗೆ ಅರ್ಪಿತವಾಗಿದೆ ಎಂಬ ಭಾವವಿದ್ದಲ್ಲಿ ಪ್ರಸಾದ ಎನಿಸುತ್ತದೆ. ಅರ್ಪಣೆಯ ಆನಂದ ಭಾವವಿದ್ದಲ್ಲಿ ಜಂಗಮಾರ್ಪಿತವಾಗುತ್ತದೆ. ಇದುವೇ ಭಕ್ತನ ಪ್ರಾಸಾದಿಕ ಬದುಕಿನ ಲಕ್ಷಣ. ಪ್ರಸನ್ನತೆಯಿಂದಿದ್ದು ನಿತ್ಯದ ಬಾಳು ಸಾಗಿಸುವುದೇ ಶರಣರಿತ್ತ ಕಾಯಕ ತತ್ವವಾಗಿದೆ. ಗುರುವಾದರೂ ಕಾಯಕದಿಂದವೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದವೇ ಶಿಲೆಯ ಕುರುಹು ಹರಿವುದು, ಜಂಗಮವಾದರೂ ಕಾಯಕದಿಂದವೇ ತನ್ನ ವೇಷದ ಪಾಶ ಹರಿವುದು, ಗುರುವಾದರೂ ಚರಸೇವೆಯ ಮಾಡಬೇಕು, ಲಿಂಗವಾದರೂ ಚರಸೇವೆಯ ಮಾಡಬೇಕು, ಜಂಗಮವಾದರೂ ಚರಸೇವೆಯ ಮಾಡಬೇಕು. ಇದು ಚಂದೇಶ್ವರ ಲಿಂಗದ ಅರಿವು ಕೇಳಾ ಪ್ರಭುವೇ. ತಾನು ಭಕ್ತರಲ್ಲಿ ಅರಿವ ಮೂಡಿಸಿ ತನು ತ್ರಯದಲ್ಲಿನ ಮಲತ್ರಯವ ಕಳೆದು ಲಿಂಗತ್ರಯ ಸಂಬಂಧಗೊಳಿಸುವ ಗುರುವಾಗಿದ್ದರೂ ಕಾಯಕಗೈದು ದಾಸೋಹಿಯಾದರೆ ಮಾತ್ರ ಭವ ಬಂಧನದಿಂದ ಬಿಡುಗಡೆ. ತಾನು ತನ್ನ ಅಂಗಗುಣವಳಿದು ಲಿಂಗಗುಣ ಸಂಪನ್ನನಾಗಿ ಸ್ವಯಂ ಲಿಂಗಿಯಾದರೂ ಲಿಂಗ ತನ್ನು ಲಿಂಗ ಮನದಿಂದ ಕಾಯಕಗೈದು ದಾಸೋಹಿಯಾದರೆ ಮಾತ್ರ ತನ್ನಂಗದ ಮೇಲೆ ಧರಿಸಿದ ಇಷ್ಟ ಲಿಂಗದ ಶಿಲೆ ತನವಳಿದು ನಿಜಲಿಂಗವೆನಿಸುವುದು. ತಾನು ಅಂತರಂಗದ ಅನಂತ ಲಿಂಗದ ಅನುಭಾವ ಅಳವಡಿಸಿಕೊಂಡು ಅನುಭಾವಿ ಜಂಗಮವಾದರೂ ಲಿಂಗ ತನು ಲಿಂಗಮನ ಲಿಂಗಭಾವದಿಂದ ತನ್ನ ಕರ್ತವ್ಯದ ಕಾಯಕಗೈದು ದಾಸೋಹಿಯಾದರೆ ಮಾತ್ರ ತಾನು ಹೊತ್ತ ಜಂಗಮ ವೇಷದ ಪಾಶವಳಿದು ನಿಜ ಜಿಂಗಮತ್ವ ನೆಲೆಗೊಳ್ಳುವುದು. ಆದ ಕಾರಣ ಗುರುವಾದರೂ ಕಾಯಕಗೈದು ಚರಿಸುವ ಜಂಗಮ ಲಿಂಗಚೇತನಕ್ಕೆ ದಾಸೋಹ ಸೇವೆ ಮಾಡಬೇಕು. ಲಿಂಗ ಸ್ವರೂಪಿಯಾದರೂ ಕಾಯಕದಿಂದ ಆಚರಿಸುವ ಜಂಗಮ ಚೇತನಕ್ಕೆ ದಾಸೋಹ ಸೇವೆ ಮಾಡಬೇಕು. ಜಂಗಮವಾದರೂ ಕಾಯಕದಿಂದ ಆಚರಿಸುವ ಜಂಗಮ ಚೇತನಕ್ಕೆ ದಾಸೋಹ ಸೇವೆ ಮಾಡಬೇಕು. ಇದೇ ಶರಣರು ಸಾರಿದ ಲಿಂಗ ತತ್ವದ ಅರಿವು ಎಂಬುದೇ ಈ ವಚನದ ತತ್ವ ಅನುಭವ. ಧನ್ಯವಾದಗಳು. ಮುಂದಿನ ವಚನಾಮೃತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.